ವಿಶ್ವಕ್ಕೆ ತುಳುನಾಡಿನ ಧರ್ಮ ದೈವಗಳ ಚರಿತ್ರೆ ಗೊತ್ತಾಗಬೇಕು ಮತ್ತು ಕತೆ ಪಾರ್ಧನಗಳ ಅರಿವಿರಬೇಕು. ಕೆಲವು ಕೇಳಲಿಕ್ಕಿದೆ, ಯಾಕೆ ಅಮ್ಮ ಅಂತ ಕರಿತೀರಿ ಪಂಜುರ್ಲಿಯನ್ನು, ನನ್ನ ಅಪ್ಪೆ ಪಂಜುರ್ಲಿ ಅಂತ ನನ್ನ ಕರೆಯುವಾಗ ಎಲ್ಲರೂ ಕೇಳ್ತಾರೆ. ನಿಜವಾಗಿ ತುಳುನಾಡಿನಲ್ಲಿ ಆಧಿಕ್ಯದ ಶಕ್ತಿಯೇ ಪಂಜುರ್ಲಿ. ಆ ಪಂಜುರ್ಲಿಯನ್ನೇ ವಾರಾಹಿ ಅಂತ ಕರೀತಾರೆ. ಈ ಪಂಜುರ್ಲಿ ಅನ್ನುವಂಥ ದೈವದ ಮೂಲ ಹೇಗೆ ಅಂತ ಹೇಳಿದರೆ, ಉದಿಪನ ಆಪಿನ ಬರ್ತದೆ, ಅದು ಉದ್ಭವ ಆಗುವ ಸಂದರ್ಭದಲ್ಲಿ ಎರಡು ಹಂದಿಮರಿಗಳು ಹುಟ್ಟಿಕೊಳ್ತವೆ. ಕಟ್ಟ ಕಡೆಗೆ ಕುಕ್ಕೆ ಸುಬ್ರಾಯ ದೇವರ ಘಟ್ಟ ಬಳಿಯಲ್ಲಿ ಇಳಿಯುವುದಂತ ಆಗ್ತದೆ. ಆವಾಗ ಅವನ ಅಕ್ಕ ಹೇಳ್ತಾನೆ, ಆ ಕಲಿಯುಗ ಬಂತು, ಇಲ್ಲಿ ನನಗೂ ಮತ್ತು ಮಹಾವಿಷ್ಣುವಿಗೆ ಬರಲಿಕ್ಕೆ ಆಗೋದು, ಯೋಚಿಸೋದವ ಬರಲಿಕ್ಕೆ ಆಗೋದು, ನಮ್ಮಿರುವರ ಪ್ರಾಕೃತಿಕ ಶಕ್ತಿಯಿಂದ ಧರ್ಮೋದ್ಧಾರ ಆಗೋದಕ್ಕೆ ಸಾಧ್ಯ. ರೋಮ ರೋಮಡುಂಡ ಈ ಮಾಯಾದ ಮೇರೆ ಉಡು ಅಂತೇಳಿ ಅನುಗ್ರಹ ಕೊಡ್ತಾನೆ. ಅದರಲ್ಲಿ ಒಂದು ವರವನ್ನು ಕೊಡ್ತಾನೆ, 12 ವರ್ಷಗಳ ಆಯುಸ್ಸು ಹಾಕುವಂಥ ಶಕ್ತಿ, 12 ವರ್ಷಗಳ ಆಯುಸ್ಸು ತೆಗೆಯುವಂಥ ಶಕ್ತಿ, ಬೆನ್ನನ್ನು ಸವರಿ ಪ್ರೀತಿಯಿಂದ ಕಲಿಯುಗದಲ್ಲಿ ಭಕ್ತರನ್ನು ಸಂರಕ್ಷಿಸಬೇಕು ಅಂತ ಅನುಗ್ರಹ ಕೊಡ್ತಾರೆ. ಸರ್, ಮೊದಲನೇದಾಗಿ ನಮಸ್ಕಾರ. ನಮಸ್ಕಾರ. ಕಾಂತಾರ ಸಿನಿಮಾ ಬಿಡುಗಡೆ ಆದ ಮೇಲೆ ಹೆಚ್ಚಿನವರಲ್ಲಿ ಒಂದು ಪ್ರಶ್ನೆ ಹುಟ್ಟು ಹಾಕಿದೆ, ಏನು ಅಂತ ಹೇಳಿದರೆ, ಪಂಜುರ್ಲಿ ದೈವದ ಒಂದು ಇತಿಹಾಸ, ಆ ಒಂದು ಕಥೆಗಳನ್ನು ತಿಳಿಬೇಕು ಅಂತ ಹೆಚ್ಚಿನವರು ಒಂದು ಆಸಕ್ತಿಯನ್ನು ಹೊರಹಾಕಿದ್ದಾರೆ. ನಿಮ್ಮ ಈ ಹಿಂದಿನ ಸಂದರ್ಶನಗಳಲ್ಲೂ ಕೂಡ ಸಾಕಷ್ಟು ಕಮೆಂಟ್ಗಳು ಬಂದಿತ್ತು, ದಯಾನಂದ್ ಕತ್ತಲ್ಸರ್ ಅವರ ಹತ್ರ ಆ ಒಂದು ಪಂಜುರ್ಲಿ ದೈವದ ಇತಿಹಾಸವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಿ, ಅವರ ಹತ್ರ ಪ್ರಶ್ನೆಯನ್ನು ಕೇಳಿ, ಅದು ಕನ್ನಡ ಭಾಷೆಯಲ್ಲಿದ್ದರೆ ಉತ್ತಮವಾಗಿರುತ್ತೆ, ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ. ಹಾಗಾಗಿ ಹೇಳಬಹುದು ಸರ್? ಖಂಡಿತ ಹೇಳ್ಬೋದು. ಯಾಕಂತ ಹೇಳಿದರೆ, ವಿಶ್ವಕ್ಕೆ ತುಳುನಾಡಿನ ಧರ್ಮ ದೈವಗಳ ಚರಿತ್ರೆ ಗೊತ್ತಾಗಬೇಕು ಮತ್ತು ಕತೆ ಪಾರ್ಧನಗಳ ಅರಿವಿರಬೇಕು. ಯಾಕೆ ಅರಿವಿರಬೇಕು? ಅದು ಯಾವುದು ಏನಪ್ಪ ಅನ್ನುವ ರೀತಿಯಲ್ಲಿ ಸಂಶಯಾಸ್ಪದವಾಗಿ ಇರಬಾರ್ದು. ಅದು ಅವರಿಗೆ ಇದು ಏನಿರಬಹುದು ಎನ್ನುವಂಥ ಕುತೂಹಲವೂ ಇರಬಾರ್ದು. ಅದಕ್ಕೆ ಸರಿಯಾದಂಥ ವಿವರಣೆಯೊಂದಿಗೆ ಅವರಿಗೆ ತಿಳಿಸಿದರೆ ಅವರ ಏನು ದಾಹ ಏನಿದೆ ಈ ಬಗೆಗಾಗಿ ತಿಳಿಯುವಂತಹ ಅದು ಪರಿಹಾರ ಆಗ್ತದೆ. ನಿಜವಾಗಿ ತುಳುನಾಡಿನಲ್ಲಿ ಆಧಿಕ್ಯದ ಶಕ್ತಿಯೇ ಪಂಜುರ್ಲಿ. ಆ ಪಂಜುರ್ಲಿಯನ್ನೇ ವಾರಾಹಿ ಅಂತ ಕರೀತಾರೆ, ಅಣ್ಣಪ್ಪ ಅಂತ ಕರೀತಾರೆ, ಅಣ್ಣಪ್ಪ ಸ್ವಾಮಿ ಅಂತ ಕರೀತಾರೆ, ಕಟ್ಟದಲ್ ತಾಯಿ ಪಂಜುರ್ಲಿ ಅಂತ ಕರೀತಾರೆ, ಸೇಮಕಲ್ಲ ಪಂಜುರ್ಲಿ ಅಂತ ಕರೀತಾರೆ. ಹೀಗೆ ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ಹೆಸರುಗಳಲ್ಲಿ ಆ ಧರ್ಮದೈವವನ್ನು ಕರೆಯುವಂಥ ಕ್ರಮ ಇದೆ. ಪ್ರತಿಯೊಂದು ದೈವಗಳಿಗೂ ಇಲ್ಲಿ ಒಂದು ಉಪಮೆ ಅಂತಿದೆ, ಅದಕ್ಕೆ ಭಾವನ ಅಂತ ಹೇಳ್ತಾರೆ. ಉದಾಹರಣೆಗೆ ಒಂದು ಶುಂಠಿ ಇರ್ತದೆ, ಉಪ್ಪು ಅದಕ್ಕೆ ಸ್ವಲ್ಪ ಖಾರ ಮಸಾಲೆ ಎಲ್ಲ ಹಾಕಿ ಅದು ಒಣಗಿಸಿದ ತಕ್ಷಣ ಅದು ನಾವು ಚೀಪಾಗ ಬಹಳ ರಸವತ್ತಾಗಿರ್ತದೆ, ಅದಕ್ಕೆ ಭಾವನ ಅಂತ ಅದಕ್ಕೆ ಸೇರಿಸೋದು ಅಂತ ಹೇಳಿ. ಅದೇ ರೀತಿ ತುಳುನಾಡಿನ ದೈವಾರಾಧನೆಯಲ್ಲಿ ಒಂದೊಂದು ದೈವಗಳಲ್ಲಿ ಮನುಷ್ಯರ ಭಾವನೆಗಳು ಅಡಕಾಗಿರ್ತವೆ. ಅದು ಯಾವ ರೀತಿ ಭಾವನೆ ಅಡಕಾಗಿರ್ತದೆ? ಮನುಷ್ಯ ಮೂಲತವಾಗಿ ಧರ್ಮವನ್ನೇ ಸಾಕ್ಷಾತ್ಕರಿಸಿಕೊಳ್ಬೇಕು, ಸತ್ಯವನ್ನೇ ನಂಬಬೇಕು, ಸತ್ಯವನ್ನೇ ನಂಬಿ ಧರ್ಮ ಮಾರ್ಗದಲ್ಲಿ ನಡೆದು ಆತ ಮೋಕ್ಷವನ್ನು ಪಡೆಯಬೇಕು. ಅದಕ್ಕೆ ನ್ಯಾಯ ಮಾರ್ಗದಲ್ಲಿ ಆತ ಇರಬೇಕು ಅನ್ನುವಂಥದ್ದು ತುಳುನಾಡಿನಲ್ಲಿರುವಂಥ ವಾಸ್ತವವಾದಂಥ ವಿಚಾರ. ಆದ್ದರಿಂದ ಪಂಜುರ್ಲಿಯನ್ನು ಧರ್ಮದೈವ ಅಂತ ಕರೆಯೋದು. ಯಾಕೆ ಧರ್ಮದೈವ ಅಂತ ಕರೀತಾರೆ? ಧರ್ಮದೈವ ಅಂತ ಯಾಕೆ ಕರೆಯದು ಅಂತ ಹೇಳಿದರೆ, ಹೆತ್ತ ತಾಯಿ ಅಂದದಿ, ಸಲಹುವ ಮಾವನಂದದಿ, ಯಾವುದೇ ರೀತಿಯ ಕಾಪಟ್ಯ ರಾಹಿತ್ಯವಾಗಿ ಭಕ್ತರನ್ನು ಸಲಹುವಂಥ ದೈವ, ಪ್ರಾಕೃತಿಕ ಶಕ್ತಿ. ಕೆಲವು ಕೇಳಲಿಕ್ಕಿದೆ, ಯಾಕೆ ಅಮ್ಮ ಅಂತ ಕರಿತೀರಿ ಪಂಜುರ್ಲಿಯನ್ನು, ನನ್ನ ಅಪ್ಪೆ ಪಂಜುರ್ಲಿ ಅಂತ ನನ್ನ ಕರೆಯುವಾಗ ಎಲ್ಲರೂ ಕೇಳ್ತಾರೆ. ಧರ್ಮದೈವ ಪ್ರಕೃತಿಯಲ್ಲಿ ಗಂಡು ಹೆಣ್ಣು ಅಂತ ಭೇದ ಇಲ್ಲ. ನಮ್ಮನ್ನು ಹೆತ್ತರೆ ತಾಯಿ, ಸಲಹಿದರೆ ಮಾವ. ನಾನು ನನಗೆ ತಾಯಿ ಅಂದದೇ ನಾನು ಪೂಜಿಸೋದು, ಆದ್ದರಿಂದ ತಾಯಿಯ ಸ್ವರೂಪವನ್ನು ಕಾಣ್ತೇನೆ ನಾನು. ಆದ್ದರಿಂದ ಈ ಪಂಜುರ್ಲಿ ಅನ್ನುವಂಥ ದೈವದ ಮೂಲ ಹೇಗೆ ಅಂತ ಹೇಳಿದರೆ, ಸೃಷ್ಟಿಯ ಆದಿಕಾಲ, ಅದಕ್ಕೆ ತುಳುವಲ್ಲಿ ಬಹಳ ಚಂದದ ನುಡಿಕಟ್ಟಿದೆ. ಅತಿಕಾರಿ ಪಣ್ಪುನ ಬಿದೆ, ಕದಿಕೆ ಪಣ್ಪುನ ಪುಲ್ಲು, ಮನೋಲಿ ಪಣ್ಪುನ ಪುರುಪ್ಪ, ಇಕ್ಕೇರಿ ಪಣ್ಪುನ ಪನವು. ಇದಕ್ಕೆ ಆಧಿಕ್ಯವನ್ನು ಪಡೆಯುವಂಥ ಶಕ್ತಿಯಾಗಿ ಪಂಜುರ್ಲಿ ಉಗಮ ಆಗ್ತದೆ. ಅಂತಹ ಪಂಜುರ್ಲಿ ಶಕ್ತಿ ತನ್ನ ಮೂಲ ಹೇಗೆ ಬರ್ತದೆ ಅಂತೇಳಿ, ಸೃಷ್ಟಿಯ ಆದಿಯಲ್ಲೇ ಎರಡು ಹಂದಿ ಮರಿಗಳು ಮೂಲ ಸೃಷ್ಟಿಯಲ್ಲಿ, ಭಗವಂತ ಎಲ್ಲವನ್ನೂ ಸೃಷ್ಟಿಸಿದ ಮೇಲೆ ಅಲ್ಲೊಂದು ಜೀವ ಸಂಕುಲಗಳಲ್ಲಿ ಪಂಜುರ್ಲಿಯನ್ನು ಸೃಷ್ಟಿಸ್ತಾನೆ. ಅದರಲ್ಲಿ ಕಪ್ಪು ಬಣ್ಣದ
ಕರಂಡೆಕಾಯಿ ಅಂತ ಇರುತ್ತದೆ, ಅದು ಕಪ್ಪು ಕಪ್ಪು ಇರುತ್ತದೆ. ಆ ಕರಂಡೆಕಾಯಿ ವರ್ಣದ ಕಪ್ಪು ಬಣ್ಣದ ಪಂಜಿನ ಗುಜ್ಜರ, ಬಿಳಿ ವರ್ಣದ ಪಂಜಿನ ಕಾಳಿ ಅಂತೇಳಿ ಅಂತೇಳಿದರೆ ಬಿಳಿ ವರ್ಣ ತುಂಬೆ ಹೂವಿನ ಬಿಳಿ ವರ್ಣದ ಪಂಜಿನ ಕಾಳಿ ಹೆಣ್ಣು ಅಂದೆ. ಕಪ್ಪು ಪಂಜಿದ ಕರಣದ ಕಾಯಿ, ಒಲ್ದು ಪಂಜಿದ ತುಂಬೆದ ಬೃಪ, ಉದಿಪನ ಆಪಿನ ಪುರ್ತ. ಅದು ಉದ್ಭವ ಆಗುವ ಸಂದರ್ಭದಲ್ಲಿ ಎರಡು ಹಂದಿಮರಿಗಳು ಹುಟ್ಟಿಕೊಳ್ತವೆ. ಈ ಹುಟ್ಟಿಕೊಂಡಂಥ ಹಂದಿಮರಿಗಳು ಇದು ಪ್ರಾಕೃತಿಕ ಒಂದು ಶಕ್ತಿಯೋಪಾದಿಯಲ್ಲಿ ಉದ್ಭವಿಸ್ತದೆ. ಉದ್ಭವಿಸಿದಂಥ ಈ ಹಂದಿಮರಿಗಳು ಏನು ಮಾಡ್ತವೆ, ಯಾವ ಘಟ್ಟವನ್ನು ಇಳಿಯುವುದು ಅಂತ ಯೋಚಿಸುವಾಗ, ಬೇರೆ ಬೇರೆ ಘಟ್ಟ ಮಗ್ಗಳಲ್ಲಿ ಇಳಿಯುವಾಗ ಅಲ್ಲಿ ಎಲ್ಲೂ ಕೂಡ ಅವರಿಗೆ ಅವಕಾಶ ಸಿಗುವುದಿಲ್ಲ. ಕಟ್ಟ ಕಡೆಗೆ ಕುಕ್ಕೆ ಸುಬ್ರಾಯ ದೇವರ ಘಟ್ಟ ಬಳಿಯಲ್ಲಿ ಇಳಿಯುವುದು ಅಂತ ಆಗ್ತದೆ. ಅವರು ಇಳಿದು ಬರ್ತಾರೆ. ಇಳಿದು ಬರುವಾಗ ಅವರಿಗೆ ಸುಬ್ರಾಯ ದೇವರಿಗೆ ಗೊತ್ತಾಗಿ, ಇಲ್ಲಿ ಸರಿ ಗಮನಿಸಬೇಕು, ತುಳುವಲ್ಲಿ ಸುಬ್ರಾಯ ದೇವರು ಅಂತ ಕರೀತಾರೆ, ತುಳುನಾಡಿನ ದೇವರು ಸುಬ್ರಾಯ ದೇವರು ಅಂತೇಳಿ. ಅವರು ಇವರನ್ನು ಇವರು ಪಂಜಿದ ಮುರಳಾಟಿಕೆ ಕೇನೋಣು ಅಂತೇಳಿ ಆವಾಗ ಅದನ್ನು ತಡೆ ಮಾಡಲಿಕ್ಕೆ ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡ್ತಾರೆ. ಸಪಳದ ಬೇಲಿ ಮಾಡ್ತಾರೆ. ಸಪಳ ಅಂತೇಳಿದರೆ ನಮ್ಮಲ್ಲಿ ಸಬ್ಬಲ್ಲು ಸಬಲವಾದಂಥ ಕಬ್ಬಿಣದ ಇದು ಮಾಡ್ತಾರೆ. ಅದರ ಸರಪಳಿ, ಸರಪಳಿಯಿಂದಲ ಸರಳು ಅದನ್ನು ಕಟ್ಟಿರುವಂಥ ಬೇಲಿಯನ್ನು ಮಾಡ್ತಾರೆ. ಸಪಳದ ಬೇಲಿ ಮಾಡ್ತಾರೆ. ಕಲ್ಲಿನ ಬೇಲಿಯನ್ನು ಮಾಡ್ತಾರೆ, ತಡೆಗೋಡೆಯನ್ನು ಮಾಡ್ತಾರೆ. ಕಂಚಿನ ತಡೆಗೋಡೆಯನ್ನು ಮಾಡ್ತಾರೆ. ಈ ಹಂದಿಗಳು ಎಲ್ಲವನ್ನು ಮುರಿದು ಒಳಗೆ ಬರ್ತಾರೆ. ಒಳಗೆ ಬಂದಾಗ ಅಲ್ಲಿ ಸಂತರ್ಪಣೆ ಆಗ್ತಾ ಇರ್ತದೆ. ಸಂತರ್ಪಣೆಯಲ್ಲಿ ಇವರು ತನ್ನ ಕಾರಣಿಕವನ್ನು ತೋರಿಸಿದ್ದಕ್ಕೆ ಇವರು ಅದರಲ್ಲಿ ಹೊರಳಾಟ ಮಾಡ್ತಾರೆ. ಆವಾಗ ಕಾಡಿದ ಪಂಜಿಲು ನಾಡಿಗೆ ಜತ್ತ, ಕಾಡಿನ ಹಂದಿಗಳು ನಾಡಿಗೆಳಿದ್ವು ಅಂಥೇಳಿ ಅವತ್ರ ಕೇಳ್ತಾರೆ. ಕಿವಿಯಲ್ಲಿ ಹಿಡಿದು ಅದಕ್ಕಿಂತ ಆಚೆ ಬಿಸರ್ತಾರೆ ದೇವರು. ಆವಾಗ ಬಂದು ಅವರು ದೇವರಲ್ಲಿ ಪ್ರಾರ್ಥಿಸ್ತಾರೆ, ನಮಗೆ ಆಶ್ರಯವನ್ನು ಕೊಡಬೇಕು, ನಮಗೆ ಸರಿಯಾದಂಥ ಸ್ಥಾನಮಾನವನ್ನು ಕಲ್ಪಿಸಬೇಕು, ನಮಗೆ ಸಂತಾನ ಫಲವನ್ನು ಕಲ್ಪಿಸಬೇಕು ಅಂತೇಳಿದರೆ ಗಂಡ ಹೆಂಡತಿ ಮಾಡಬೇಕು. ಆತನ ಅನುಗ್ರಹದಿಂದ ಗಂಡ ಹೆಂಡತಿ ಆಗ್ತಾರೆ. ಆದ ನಂತರ ಅವರಿಗೇನಾಗುತ್ತೆ ಅಂತೇಳಿದರೆ, ಯಾವ ರೀತಿ ಪ್ರಾಕೃತಿಕವಾಗಿ ಅವರಿಗೆ ಸಂತಾನ ಆಗತ್ತೆ, ಗರ್ಭ ತುಂಬುತ್ತಾ ಬರುವಾಗ ಪಂಜಿನ ಕಾಳಿ ಅಂತೇಳಿದರೆ ಹೆಣ್ಣು ಹಂದಿ ಕೇಳ್ತಾಳೆ ಹೆಂಡತಿ, ನನಗೆ ಬಯಕೆ ತೀರಿಸಬೇಕು ನೀವು ಅಂತೇಳಿ ಸೀಮಂತ ಮಾಡೋದು ಅಂತ ಹೇಳ್ತಾರೆ, ಮಾಡಬೇಕು. ಆವಾಗ ಈಶ್ವರ ನಡುಪದಿ ನಂದಾನಂದ ಬಿತ್ತಿಲು ಬೊಗ್ಗಿಯರು ಅಂತ, ಚಂದದ ನಾವು ಊದೋಟಕ್ಕೆ ಅಲ್ಲ ಬಾಳೆ ಗೆಡ್ಡೆಗೆನಸಿರುವಂಥ ಇದಕ್ಕೆ ನಂದಾನಂದ ಬಿತ್ತಿಳು ಅಂತ ಹೇಳುವಂಥ ತುಳುವಲ್ಲಿ. ಅಲ್ಲಿಗೆ ಹೋಗ್ತಾನೆ, ಎಲ್ಲ ಬಣ್ಣ ಗೆಡ್ಡೆಯನ್ನು ತೆಗೆದು ತಂದು, ಬಾರೆ ಬಳ್ಳಿ ಕೇನೆ ಕೆರೆಂಗ್ ಎಲ್ಲ ಅಗೆದು ತಂದು ಇವಳಿಗೆ ಬಯಕೆ ತೀರಿಸ್ತಾನೆ. ಗರ್ಭ ಬಲಿ ಇರ್ತದೆ, ಹೆರಳಿಕೆ ಹತ್ತಿರ ಹತ್ತಿರ ಆಗುವಾಗ ಕೇಳ್ತಾಳೆ, ನಮ ಪುಟ್ಟಿನ ನಾಡುವವು ದೇಶವೋವು ಅಂತ ಕೇಳ್ತಾಳೆ. ಆವಾಗ ಅವ ಹೇಳ್ತಾನೆ, ಅದರ ಅರ್ಥ ನಾವು ಹುಟ್ಟಿದಂಥ ನಾಡು ಯಾವುದು, ದೇಶ ಯಾವುದು, ನಮ್ಮ ಮೂಲ ಯಾವುದು ಅಂತ ಕೇಳ್ತಾಳೆ. ಆವಾಗ ಅವ ಹೇಳ್ತಾನೆ, ಬೆತ್ತ ಅಂದಡ್ಕ ಬಿದರಾಡಿಗುಂಡ ಚೀಮಲ್ಲಯ್ಯರ ಮನೆ ಮಾಮಲ್ಲಗಿರಿ ಮಂದಾಲಗಿರಿ ಮಾಮೇರಿ ಪರ್ವತ. ಅಲ್ಲಿಗೆ ಹೋಗಬೇಕು, ಅಲ್ಲಿ ನಾವು ಕಾರಿ ಕಟ್ಟಬೇಕು, ಕಾರಿ ಕಟ್ಟಿ ಕಾರಿಯಲ್ಲಿ ಒಳಗಾಗಬೇಕು. ಆ ಮುಖೇನ ನಾವು ನಮ್ಮ ಸಂತಾನವನ್ನು ಬೆಳೆಸಬೇಕು, ಲೋಕದ ಬೆಳಕನ್ನು ಮಕ್ಕಳಿಗೆ ಕೊಡಬೇಕು ಅಂತೇಳಿ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಕಾರಿ ಕಟ್ತಾರೆ, ಹಂದಿಯ ಇದಕ್ಕೆ ಕಾರಿ ಅಂತ ಹೇಳೋದು, ಕಾಗೆಯ ಗುಡಿಗೂ ಕಾರಿ ಅಂತೇಳಿ, ಕಕ್ಕೆಗೊಂಜಿ ಕಾರಿ ಅಂತ ಹೇಳ್ತಾರೆ, ಕಾರಿ ಕಟ್ಟೋದು ಗುಡಿಗೆ ತುಳುವಲ್ಲಿ ಕಾರಿ ಅಂತ ಹೇಳೋದು. ಅದರಲ್ಲಿ ಈ ಹಂದಿಗಳು ವಾಲಗಾದಾಗ, ಪ್ರವೇಶ ಆದಾಗ, ಈ ವಾರಾಹಿ ಶಕ್ತಿ ಈತನ ಈಕೆಯ ಗರ್ಭವನ್ನು ಪ್ರವೇಶಿಸ್ತದೆ. ವಾರಾಹಿ ಶಕ್ತಿ ಪ್ರವೇಶ ಮಾಡಿ ಅದು ಮಹಾವಿಷ್ಣುವಿನ ಅಂಶ ಅಂತ ಹೇಳ್ತಾರೆ ಹೇಳುವವರು, ಪಾರ್ಧನದಲ್ಲಿ ಹಾಗೆ ಉಂಟು. ಹಾಗೆ ಸೇರಿಕೊಂಡ ಕ್ಷಣ ನರಲುಣ ಕೆಂಡು ನಾಲ್ನದು ಅದು ಭಾರ ಆಗ್ತದೆ ಗರ್ಭ, ಅದನ್ನು ಹೊರಲಿಕ್ಕೆ ಅವಳಿಗೆ ಆಗೋದಿಲ್ಲ. ಅವಳಿಗೆ ಏನು ಹೇಳ್ತಾರೆ, ಮಗುವಿಗೆ ಜನ್ಮ ಕೊಡುವಂಥ ಸಮಯ ಸಂದರ್ಭ ಆಗ್ತದೆ. ಆವಾಗ ನರಳುನ ಕೆಂಡು ನಾಲ್ನೂದು ಗಾವುದು, 400 ಗಾವುದಕ್ಕೆ ಇವಳು ನರಳುವುದು ಕೇಳುತ್ತದೆ. ಮುರಳುನ ಕೆಂಡು 300 ಗಾವುದು, ಇವಳು ಹಂದಿ ಮುರಳುನ ಅಂತ ಹೇಳೋದು ಅದು ಶಬ್ದ ಎಬ್ಬಿಸೋಕ್ಕೆ. 300 ಗಾವುದು ನರಳು ಮುರಳಿದು ಐನು ಕಿನ್ನೆಲೆಯನ್ನು ಬೆಜ್ಜೆಯಲ್ಲಿ ಅಲ್ಲ ಅಂತೇಳಿ ಹೆತ್ತಲು 5 ಮರಿಗಳಿಗೆ ಜನ್ಮ ಕೊಡ್ತಾಳೆ. 5 ಮರಿಯಲ್ಲಿ 1 ಮರಿ ವಾರಾಹಿ ಶಕ್ತಿ, ಪ್ರಾಕೃತಿಕ ಶಕ್ತಿಯಾಗಿ. ಆವಾಗ ಆ ಹಂದಿಗಳು ಮುಂದೆ ಮುಂದೆ ಹೋಗ್ತವೆ, ಮುಂದೆ ಮುಂದೆ ಬೆಳೀತಾ ಇರ್ತವೆ. ಆವಾಗ ತಾಯಿ ಹಂದಿ ಹೇಳ್ತದೆ, ಪಂಜಿನ ಕಾಳೆ
ನಾವು ಮಕ್ಕಳನ್ನು ಹೆತ್ತರೆ ಸಾಲದು, ಅವರಿಗೆ ಸಾಧಕ ವಿದ್ಯೆ ಕಲಿಸಬೇಕು. ಸಾಧಕ ಅಂತ ಹೇಳಿದ್ರೆ ಒಂದರ್ಥದಲ್ಲಿ ಕತ್ತಿವರಸೆ ಅಂತ, ಇನ್ನೊಂದು ಅರ್ಥದಲ್ಲಿ ಅವರಿಗೆ ಬದುಕುವ ಪಾಠ ಅಂತ ಅರ್ಥ. ಬದುಕುವ ಪಾಠವನ್ನು ಕಲಿಸಬೇಕು. ಅವರ ವೃತ್ತಿ ಏನು, ಗೆಡ್ಡೆಯಲ್ಲಿ ತೆಗೆಯೋದು ಅಂಥದ್ದೆಲ್ಲ ಕಲಿಸಬೇಕು. ಆಯಿತು, ಮುಂದಿನಿಂದ ಪಂಜಿನ ಗುಜ್ಜರ, ಹಿಂದಿನಿಂದ ಪಂಜಿನ ಕಾಳಿ ಅಂತೇಳಿದರೆ ಗಂಡ ಹೆಂಡತಿ, ಮಧ್ಯೆ ಐದು ಮರಿಗಳನ್ನು ಹಾಕಿ ಇವರು ಈಶ್ವರನ ನಂದಾನಂದ ಬೃಂದಾವನಕ್ಕೆ ಬರ್ತಾರೆ. ಆವಾಗ ತುಳುನಾಡಿನ ಕೈಲಾಸಗಿರಿ, ನಾನು ಹಾಗೆ ಹೇಳ್ತೇನೆ ಯಾಕಂತೇಳಿದ್ರೆ ಕೆಲವರು ದ್ವಂದ್ವ ಅರ್ಥದಲ್ಲಿ ಹೇಳ್ತಾರೆ, ಅದು ಇದೆಯೋ ನಮಗೆ ಬೇಡ, ನಮ್ಮ ಪಾರ್ಧನದಲ್ಲಿ ಹೇಗೆ ಬಂದೆ ಅದನ್ನು ಹೇಳುವಂಥದ್ದು. ಆ ಕೈಲಾಸಗಿರಿಯಲ್ಲಿದ್ದಂತಹ ಆ ಕೈಲಾಸದ ಅರಮನೆಯಲ್ಲಿದ್ದಂಥ, ಅದರಲ್ಲಿ ಅರಮನೆ ಅಂತಲೇ ವ್ಯಾಖ್ಯಾನ ಇದೆ, ಅರಮನೆಯಲ್ಲಿದ್ದಂತಹ ಈಶ್ವರನಿಗೆ ಪಾರ್ವತಿ ಹೇಳ್ತಾಳೆ, ನನಗೆ ಹಂದಿಯ ಬೇಟೆ ಪಕ್ಷಿಯ ನಿನಾದ ಕೇಳುತ್ತದೆ ಅಂತೇಳಿ. ಆವಾಗ ಅವನಕ್ತ ಹೇಳ್ತಾನೆ, ಆ ಕಲಿಯುಗ ಬಂತು, ಇಲ್ಲಿ ನನಗೂ ಮತ್ತು ಮಹಾವಿಷ್ಣುವಿಗೆ ಬರಲಿಕ್ಕೆ ಆಗೋದು, ಯೋಚಿಸೋದವ ಬರಲಿಕ್ಕೆ ಆಗೋದು, ನಮ್ಮಿರುವರ ಪ್ರಾಕೃತಿಕ ಶಕ್ತಿಯಿಂದ ಧರ್ಮೋದ್ಧಾರ ಆಗೋದಕ್ಕೆ ಸಾಧ್ಯ. ಅವ ನಕ್ಕು ಹೇಳ್ತಾನೆ, ನಿಮ್ಮ ನಗುವಿನಲ್ಲಿ ಏನೋ ಅರ್ಥ ಇದೆ. ಆಯಿತು, ಅದು ಇರಲಿ, ಇರ್ತದೆ, ಅದು ನಿನಗೇನು ಇಲ್ಲ, ಅದು ಪಂಜಿ ಹಂಜದೆಯ ಬೇಟೆಯನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಆಯಿತು, ನಾನು ಹೋಗ್ತೇನೆ ಅಂತೇಳಿ ಅವರು ಶಬರ ಒಂದು ಉಡುಪಲ್ಲಿ ಹೊರಡ್ತಾರೆ. ಆವಾಗ ಪಾರ್ವತಿ ಬಂದು ತಡೀತಾಳೆ, ನೀವು ಹೋಗೋದಾದರೆ ನಾನು ಬರ್ತೇನೆ ಅಂತೇಳಿ. ಆವಾಗ ಅಲ್ಲಿ ಒಂದು ಸಂದೇಶ ಕೊಡ್ತಾನೆ ಈಶ್ವರ, ಆಣ ಅಂಜೋ ಪೋಪನ ಕೊಳಲಗು ಪೊಣ್ಣು ಪುಂಜೋ ಪೋಯರೆ ಬಲ್ಲಿ, ಪೊಣ್ಣು ಪುಂಜೋ ಪೋಪನ ಕೊಳಲಗು ಆಣ ಅಂಜೋ ಪೋಯರೆ ಬಲ್ಲಿ. ಈಗ ನಾವು ಭೇದ ಅಂತ ತಿಳ್ಕೊಳ್ಬಹುದು, ಗಂಡಸರು ಹೋಗುವಂಥ ಕೆಲಸಕ್ಕೆ ಹೆಂಗಸರು ಹೋಗಲಿಕ್ಕಿಲ್ಲ, ಹೆಂಗಸರು ಹೋಗುವಂಥ ಕೆಲಸಕ್ಕೆ ಗಂಡಸರು ಹೋಗುವುದಿಲ್ಲ, ಹೋಗಲಿಕ್ಕಿಲ್ಲ ಅಂತ ಆ ಕಾಲದ ನಿಬಂಧನೆ. ಯಾಕಂತೇಳಿದರೆ ಆಗುವುದಿಲ್ಲ ಅಂತ ಹೇಳಿದಾನೆ. ಆವಾಗ ಇವಳು ಹಠ ಮಾಡ್ತಾಳೆ, ನಾನು ಬಂದೇ ಬರ್ತೇನೆ, ನನಗೆ ಹೋಗಲೇಬೇಕು. ಸರಿ, ಹಾಗಾದರೆ ನಾನು ಶಬರ ಉಡುಪನ್ನು ಧರಿಸ್ತೇನೆ, ನೀನು ಶಬರಿ ವೇಷವನ್ನು ಧಾರಣೆ ಮಾಡು, ಹೋಗೋಣ ಅಂತ. ಇಬ್ಬರು ಎಲ್ಲ ಬಾಣಗಳನ್ನು ಬಿಲ್ಲನ್ನು ಇಟ್ಕೊಳ್ತಾರೆ, ಕೈಲಾಸದ ತಡ್ಡ್ಯದ ಅಂಟನ್ನು, ಎದುರಿನ ದಾರಂದ್ರದ ತಡ್ಡ್ಯ ಇದೆ ನೋಡಿ, ಅದನ್ನು ದಾಟುವಾಗ ತಡೀತಾನೆ ಪಾರ್ವತಿಯನ್ನು. ನಾವು ಹೋಗೋದು ಹಂದಿ ಬೇಟೆಗೆ, ಪಕ್ಷಿ ನಿನಾದಕ್ಕೆ, ನೀನಲ್ಲಿ ನೋಡಿದ್ದನ್ನು ನೋಡಿದ್ದೇನೆ ಅಂತ ಹೇಳಬಾರ್ದು, ಕೇಳಿದ್ದನ್ನು ಕೇಳಿದ್ದೇನೆ ಅಂತ ಹೇಳಬಾರ್ದು ಅಂತ ಹೇಳಿದೆ. ಯಾಕೆ ಹಾಗೆ ಮಾಡಿದರೆ ಪಾಪ ಬರ್ತದೆ, ದೋಷ ಬರ್ತದೆ, ಮತ್ತು ಇನ್ನೊಂದು ಘಟನೆ ನಡೀತದೆ, ಅದಕ್ಕೆ ಉತ್ತರ ಕೊಡಲಿಕ್ಕೆ ಕಷ್ಟ ಆಗ್ತದೆ ಅಂತ. ಆಯಿತು ಅಂತ ಒಪ್ಪಿಕೊಳ್ತಾಳೆ. ಬರ್ತಾರೆ, ಬಂದಾಗ ಹಂದಿ ಬೇಟೆನೇ ಇಲ್ಲ, ಪಕ್ಷಿ ನಿನಾದನೂ ಇಲ್ಲ. ಇವಳು ಹೇಳ್ತಾಳೆ, ಏನು ಈಶ್ವರ, ಹಂದಿ ಬೇಟೆನೂ ಇಲ್ಲ, ಪಕ್ಷಿ ನಿನಾದನೂ ಇಲ್ಲ, ಏನು ಮಾಡೋದು? ನಗ್ತ ಹೇಳ್ತಾನೆ, ಸ್ವಲ್ಪ ನಿಂತ್ಕೋ ಅಂತೇಳಿ ತನ್ನ ಚಿನ್ನದ ಬಿಲ್ಲನ್ನು ಎತ್ತಾನೆ, ಬೆಳ್ಳಿಯ ಬಾಣವನ್ನು ಸಿಂಜನೆಗೆ ಹಾಕಿ ಎಳೀತಾನೆ, ಬಿಡ್ತಾನೆ. ಬಿಟ್ಟು ಸಿರಿ ಹೊನ್ನೆಯ ಮರವನ್ನು ಸೃಷ್ಟಿ ಮಾಡ್ತಾನೆ. ಆ ಸಿರಿ ಹೊನ್ನೆಯ ಮರವನ್ನು ಸೃಷ್ಟಿ ಮಾಡಿ ಇನ್ನೊಂದು ಬಾಣವನ್ನು ಬಿಟ್ಟು ಸಾವಿರ ಗಿಳಿಗಳನ್ನು ಸೃಷ್ಟಿ ಮಾಡ್ತಾನೆ, ಸಾವಿರ ಹಣ್ಣುಗಳನ್ನು ಸೃಷ್ಟಿ ಮಾಡ್ತಾನೆ. ಮಾಡಿದ ಕ್ಷಣ ಈ ಹಣ್ಣಿನ ಪರಿಮಳಕ್ಕೆ, ಈ ಪಕ್ಷಿಗಳ ನಿನಾದಕ್ಕೆ, ಈ ಹಂದಿಗಳು ಬರೋದಕ್ಕಿಂತಲೂ ಈ ವಾರಾಹಿ ಹಂದಿ ಬಹಳ ನುಗ್ಗಿ ಬರ್ತದೆ. ಯಾಕಂತೇಳಿದರೆ ಅಲ್ಲಿ ಸಿರಿಹೊನ್ನೆ ಮರ ಶಿವ ಅಂತ ಅರ್ಥ ಆಗ್ತದೆ, ಇದು ಮಹಾವಿಷ್ಣು ಅಂತ ಅರ್ಥ ಆಗ್ತದೆ. ಪ್ರಕೃತಿ ಮತ್ತು ಪುರುಷ ಸಮಾಗಮವಾಗುವಂಥ ಸಂದರ್ಭ ಕೂಡಿ ಬಂತು ಅವನಿಗೆ ಗೊತ್ತಾಗ್ತದೆ, ಅದು ಹುಕ್ಕೇರಿ ಬರ್ತದೆ. ಬಂದಾಗ ಪಾರ್ವತಿ ನೋಡಿ ನೋಡಿ ಅದರಲ್ಲೊಂದು ಹಂದಿ ಬಹಳ ಜೋರಿದೆ, ನೀವು ಬಾಣವನ್ನು ಬಿಡಬೇಕು ಅಂತ ಹೇಳ್ತಾಳೆ. ಆವಾಗ ಹೇಳಿದ್ದೇನೆ ಪಾರ್ವತಿ, ನೋಡಿದ್ದನ್ನು ನೋಡಿದ್ದೇನೆ ಅಂತ ಹೇಳಬೇಡ, ಕೇಳಿದ್ದನ್ನು ಕೇಳಿದ್ದೇನೆ ಅಂತ ಹೇಳಬೇಡ, ಪಾಪವನ್ನೇ ಪಡೆದು ದೋಷವನ್ನೇ ಕಟ್ಟಿಬಿಟ್ಟು. ಆವಾಗ ಇವಳು ಹಠ ಮಾಡ್ತಾಳೆ, ನೀವು ಜಯಿಸುವುದಾದರೆ ಜಯಿಸಿ, ಇಲ್ಲದಿದ್ದರೆ ನಿಮ್ಮಲ್ಲಿಂದ ಬಿಲ್ಲು ಬಾಣ ನನ್ನ ಕೊಡಿ ಅಂತ ಹೇಳಿದೆ. ಆವಾಗ ಹಠಕ್ಕೆ ಕಟ್ಟಿಬಿದ್ದು ಈಶಾ ನಗ್ತಾನೆ, ಶರವನ್ನು ಬಿಡ್ತಾನೆ. ಬಿಟ್ಟಾಗ ಆ ಶರ ಈ ಹಂದಿಗೆ ತಾಕ್ತದೆ, ತಾಕಿದ ಕ್ಷಣ ಅದು ನರಳಾಟ ಆಡೋದನ್ನು ನೋಡಿ, ಗೋಳಿಡೋದನ್ನು ನೋಡಿ ಇವಳ ಮಾತೃ ಹೃದಯ ಕರಗ್ತದೆ. ಪಾರ್ವತಿ ಹೋಗಿ ಶರವನ್ನು ತೆಗೆದು ಹಂದಿಯನ್ನು ಅಪ್ಪಿಕೊಳ್ತಾಳೆ, ಎಲ್ಲ ಹಂದಿಗಳು ಬೇಡ, ಈ ಹಂದಿಯನ್ನು ನಾವು ಸಾಕಬೇಕು ಅಂತ ಕೇಳ್ತಾಳೆ. ಪಾರ್ವತಿಯ ಪ್ರೀತಿಗೆ ಗಾಯ ಆಗದ ರೀತಿಯಲ್ಲಿ ಶರವನ್ನು ತೆಗೆದು, ಈ ಹಂದಿ ಮರಿ ಹಠದ್ದು ಚಲದ್ದು, ನಿಮಗೆ ಸಾಕಲಿಕ್ಕೆ ಕಷ್ಟ ಅಂತ ಎಚ್ಚರಿಕೆಯನ್ನು ಕೊಡ್ತಾನೆ.
ಅದು ಕೈಲಾಸಗಿರಿಯಲ್ಲಿ ಏಳು ಉಪ್ಪರಿಗೆಯ ಮೇಲೆ ನಾನು ಅದನ್ನು ಸಂಕಲೆಯಲ್ಲಿ ಕಟ್ಟಿ ಸಾಕ್ತೇನೆ ಅಂತ ಹೇಳ್ತಾಳೆ. ಸರಿ, ಏಳು ಉಪ್ಪರಿಗೆಯ ಮೇಲೆ ದುಂಡು ಸಂಕಲೆ ಅಂತ ಹೇಳ್ತಾರೆ, ಅದರಲ್ಲಿ ಕಟ್ಟಿ ಸಾಕ್ತಾಳೆ. ಸಾಕ್ತಾ ಇರುವಾಗ ಇಲ್ಲಿ ಏನಾಗ್ತದೆ, ಇದು ತುಳುನಾಡಿನ ಭಾರದನ. ವೇದಗಳಿಗೆ ಇಷ್ಟು ಸಾಮ್ಯತೆ ಇದೆ ಅಂತೇಳಿ, ಪುರಾಣ ಕಥೆಗಳಿಗೂ ಒಂದು ಸಾಮ್ಯತೆ ಇರುವಂಥ ಭಾರದನ. ಅಸುರರ ಸಂಖ್ಯೆ ಹೆಚ್ಚಾಯಿತು, ದೇವತೆಗಳ ಸಂಖ್ಯೆ ಕಡಿಮೆ ಆಯಿತು. ತುಳುವಲ್ಲಿ ಭಾಳ ಚೆಂದ, ದೇವರಿಕ್ಕೆ ಲೇಖಲ್ಲ ಕಮ್ಮಿ ಆಂಡು, ಅಸುರರಿಕ್ಕೆ ಲೇಖಲ್ಲ ಹೆಚ್ಚಾಂಡು, ಅಸುರರಿಕ್ಕೆಲ್ಲ ಅಳಿಯೋಡು, ದೇವರಿಕ್ಕಲು ಮೆರೆಯೋಡು ಅನ್ನುವಾಗ ಈ ಅಸುರರು ಏನು ಮಾಡ್ತಾರೆ, ಸಿಂಗಿದಡ್ಡೆ ಸಿಂಗಿದ ಭವನ ಅಂತೇಳಿದರೆ ವಿಷದ ಕಡುಬನ್ನು ಮಾಡಿ ಇವರಿಗೆ ಬಡಿಸ್ತಾಳೆ. ಅಸುರರು ದೇವತೆಗಳಿಗೆ ವಿಷದ ಕಡುಬನ್ನು ಮಾಡಿ ಅವರಿಗೆ ಔತಣಕ್ಕೆ ಕರೆದು ಬಡಿಸ್ತಾರೆ, ಅಮೃತದ ಕಡುಬನ್ನು ಇವರಿಗೆ ಬಡಿಸ್ತಾರೆ. ಆವಾಗ ಅಮೃತದ ಕಡುಬು ಮತ್ತು ವಿಷದ ಕಡುಬನ್ನು ಇದು ಗೊತ್ತಾಗೋದು ಶಿವನಿಗೂ ಗೊತ್ತಾಗೋದಿಲ್ಲ, ಪ್ರಾಕೃತಿಕ ಶಕ್ತಿಯಾದಂಥ ವಾರಾಹಿಗೆ ಗೊತ್ತಾಗ್ತದೆ. ಏಳು ಪಾರಿಗೆ ಮೇಲೆ ದುಂಡು ಸಂಖ್ಯೆಯಲ್ಲಿ ಕಟ್ಟಿರುವಂಥ ಅದಕ್ಕೆ ಗೊತ್ತಾಗ್ತದೆ. ಆವಾಗ ಅದು ಪರಿಪೂರ್ಣ ಆವೇಶದಿಂದ, ನೀವು ಕಾಂತಾರದ ಕೊನೆಯ ಆವೇಶ ನೋಡಿರ್ಬೋದು, ಪರಿಪೂರ್ಣ ಆವೇಶದಿಂದ ಎಡಕ್ಕೆ ಬೆಳೆದು ಎಡದ ಸಂಕಲೆಯನ್ನು ಮುರಿತದೆ, ಬಲಕ್ಕೆ ಬೆಳೆದು ಬಲದ ಸಂಕಲೆಯನ್ನು ಮುರಿತದೆ, ಕಾಲಿಂದದ್ದು ಕಾಲಿನ ಸಂಕಲೆಯನ್ನು ಮುರಿಯುತ್ತದೆ, ಕಂಕುಳನ್ನು ಕತ್ತನ್ನು ತಿರುಗಿ ಕತ್ತಿನ ಸಂಕಲೆಯನ್ನು ಮುರಿತದೆ, ಎಲ್ಲ ಸಂಕಲೆಯನ್ನು ಹುಡಿಗಟ್ಟಿ ಏಳುಪ್ಪಾರಿಗೆಯಿಂದ ಇಳಿದು ಕೈಲಾಸಗಿರಿಯನ್ನು ಬಿಟ್ಟು ನಂದಾನಂದ ಬಿತ್ತಿಲಿಗೆ ಬಂದು ಹಿತ್ತಿಲಿಗೆ ಬಂದು ಅದು ಅಲ್ಲಿಂದ ಇಲ್ಲಿಗೆ ಬರ್ತದೆ, ಇಲ್ಲಿಗೆ ಇವರ ರಾಕ್ಷಸರ ಕಾಲಕ್ಕೆ ಬರ್ತದೆ. ಅಲ್ಲಿ ಅವರು ಮಾಡಿರುವಂಥ ದೇವತೆಗಳಿಗೆ ಬಡಿಸಿರುವಂತಹ ವಿಷದ ಕಡುಬನ್ನು ಹುಡಿ ಹುಡಿ ಮಾಡಿ ಆಗ್ತದೆ, ಯಾರು ತಿನ್ನದಾಗೆ ಮಾಡಿ ಆಗ್ತದೆ. ರಾಕ್ಷಸರಿಗೆ ಬಡಿಸಿದ ಅಮೃತದ ಕಡುಬನ್ನು ಈತನೇ ತಿಂದು ಬಿಡ್ತಾನೆ, ಎಲ್ಲ ಅದನ್ನೇ ತಿಂದು ಬಿಡ್ತಾನೆ. ಆವಾಗ ಈಶ್ವರನಿಗೆ ಅರ್ಥ ಆಯ್ತಿದ್ದೆ, ಲೀಲಾ ನಾಟಕ ಪ್ರತ್ಯಕ್ಷ ಆಗ್ತಾನೆ, ಅವನಿಗೆ ಆಶೀರ್ವಾದ ಕೊಡ್ತಾನೆ. ನೀನು ಅಮೃತವನ್ನು ಮೇದಂಥ ಶಕ್ತಿ, ಇನ್ನು ಬರುವಂಥ ಕಲಿಯುಗ ಇದೆ, ಆ ಕಲಿಯುಗದಲ್ಲಿ ಬ್ರಹ್ಮನಾದಂಥ ಬ್ರಹ್ಮದೇವರಿಗೆ, ಮಹಾವಿಷ್ಣುವಾದಂಥ ಮಹಾವಿಷ್ಣುವಿಗೆ, ನಾರಾಯಣನಿಗೆ ಮತ್ತು ಶಿವನಾದಂಥ ನನಗೆ ಇಳಿದು ಬರಲಿಕ್ಕೆ ಆಗುವುದಿಲ್ಲ. ಪ್ರಾಕೃತಿಕ ಶಕ್ತಿಯಾಗಿ ನಾವು ಮೇಳೈಸಬೇಕು. ಬ್ರಹ್ಮಶಿಲೆಯಲ್ಲಿ ಸೃಷ್ಟಿಯ ಆದಿಯ ಶಕ್ತಿಯಾಗಿ ತುಳುನಾಡಿನಲ್ಲಿ ಬೆರ್ಮೇರೆ ಅಂತ ಆರಾಧನೆಯನ್ನು ಪಡೆದರೆ, ನಾನು ಮತ್ತು ನೀನು, ಮಹಾವಿಷ್ಣು ಮತ್ತು ಶಿವ ಐಕ್ಯ ಶಕ್ತಿಯಾಗಿ, ನೀನು ತುಳುನಾಡಿನಲ್ಲಿ ಧರ್ಮೋದ್ಧಾರ ಮಾಡುವ ಶಕ್ತಿಯಾಗಿ, ಕುಟುಂಬದ ತಿರುಳಿನ ಮಾಯಾಗಿ, ರೋಮ ಅಂತೇಳಿದರೆ ಶರೀರದಲ್ಲಿ ರೋಮ ಸೃಷ್ಟಿ, ಯಾವುದಕ್ಕೆ ರೋಮ ಸೃಷ್ಟಿಯಾಗ್ತದ ಆ ರೋಮಕ್ಕೆ ಆದಿಕ್ಕೆ ಅಂತೇಳಿದರೆ, ರೋಮ ರೋಮಗಳಲ್ಲೂ ನೀನು ನಿನ್ನ ಶಕ್ತಿ ಸಂಚಯನ ಇದೆ, ಅಷ್ಟು ನಿನ್ನನ್ನು ಅವರು ಆರಾಧಿಸಬೇಕು, ರೋಮ ರೋಮಗಳಲ್ಲಿ ನಿನ್ನ ನಾಮ ತುಂಬಿಕೊಡಬೇಕು, ರೋಮ ರೋಮಡುಂಡ ಈ ಮಾಯಾ ಅದು ಮೆರೆಯಬಿಡು ಅಂತೇಳಿ ಅನುಗ್ರಹ ಕೊಡ್ತಾನೆ. ಅದರಲ್ಲಿ ಒಂದು ವರವನ್ನು ಕೊಡ್ತಾನೆ, ನಿನಗೆ 12 ವರ್ಷಗಳ ಆಯುಸ್ಸು ಹಾಕುವಂಥ ಶಕ್ತಿ, 12 ವರ್ಷಗಳ ಆಯುಸ್ಸು ತೆಗೆಯುವಂಥ ಶಕ್ತಿ ನಿನಗೆ ಅನುಗ್ರಹಿಸ್ತಾನೆ. ನೀನು ಧರ್ಮದೈವ, ಕುಟುಂಬದ ತಿರುಳಾದ ಮಾಯ, ಸಾಕಿದರೆ ಮಾವ, ಹೆತ್ತರೆ ತಾಯಿ, ನೀನು ತಾಡಿಯರೆತ್ತ ಕೊಂಬು ಬಳಿಪಡ ಅಂತೇಳಿ ಹಾಯುವಂಥ ಎತ್ತಿನ ಕೊಂಬನ್ನು ಮುರಿಬೇಡ, ತೊರ್ತಿ ಇರುತ್ತ ಕಾರ್ಗಡಪಡ, ತುಳಿದಂಥ ಎತ್ತಿನ ಕಾಲನ್ನು ಕಳಿಲಿಕ್ಕಿಲ್ಲ, ಮೋನೆ ಪರಂಕಂದೆ ಬೆರಿ ಪೂಜನ ಅಂತೇಳಿದರೆ ಮುಖವನ್ನು ಪರಚ್ಚಿ ಅಲ್ಲ, ಬೆನ್ನನ್ನು ಸವರಿ, ಪ್ರೀತಿಯಿಂದ ಕಲಿಯುಗದಲ್ಲಿ ಭಕ್ತರನ್ನು ಸಂರಕ್ಷಿಸಬೇಕು ಅಂತ ಅನುಗ್ರಹ ಕೊಡ್ತಾನೆ. ನಿನಗೆ ತುಳುನಾಡಿನಲ್ಲಿ ಪರಮಾತ್ಮನೇ ಪಂಜುರ್ಲಿ, ಪಂಜುರ್ಲಿಯೇ ಪರಮಾತ್ಮ ಅನ್ನೋ ರೀತಿಯಲ್ಲಿ ಆರಾಧಿಸಬೇಕು ಅಂತ ಅನುಗ್ರಹ ಮಾಡ್ತಾನೆ. ಹಾಗೆ ಬಂದಂತಹ ಪಂಜುರ್ಲಿ ಕೈಲಾಸಗಿರಿಯಲ್ಲಿ ಮತ್ತೆ ಬರ್ತದೆ, ಗಣಮಣಿ ಆಗ್ತಾನೆ ಅಂತೇಳಿ ಧರ್ಮಸ್ಥಳಕ್ಕೆ ಬರುವಂಥ ಕತೆ ಕೇಳ್ತೀರಿ. ಧರ್ಮಸ್ಥಳಕ್ಕೆ ಮನುಷ್ಯ ರೂಪದಲ್ಲಿ ಬರ್ತಾನೆ, ಅವರು ಕೊಟ್ಟ ಅಣ್ಣನನ್ನು ಇವರು ಕೊಟ್ಟ ಅಪ್ಪನನ್ನು ಸೇರಿಸಿ ಅಣ್ಣಪ್ಪ ಅಂತ ಆಗ್ತಾನೆ ಅಂತ ಹೇಳ್ತಾರೆ. ಅಲ್ಲಿ ಜಿನವಂಶಜರಿಗೆ ಧರ್ಮ, ಜಿನವಂಶಜರೊಳಗಿರುವಂಥ ಧರ್ಮವನ್ನು ಹೆಕ್ಕಿ ಎಳೆಯುತ್ತಾನೆ. ಎಳೆದು ತಾನು ಎಷ್ಟು ಶಕ್ತಿವಂತ ತೋರಿಸುವುದಕ್ಕಿಂತ ಮುಖ್ಯವಾಗಿ ನೈತಿಕತೆ ಯಾವುದು, ಧರ್ಮ ಯಾವುದು ಅಂತ ತೋರಿಸ್ತಾನೆ. ಅವರಲ್ಲಿ ಬೇಡ್ತಾನೆ ಹಸಿವು ಅನ್ನ ಅಂತ ಹೇಳ್ತಾನೆ. ಅವರು ಕೊಟ್ಟಂಥ ಹಾಲನ್ನವನ್ನು ನೋಡಿ, ಈಗೆಲ್ಲ ಭೇದ ಮಾಡ್ತಾರೆ, ಇದೆಲ್ಲ ಸುಳ್ಳು ಅಂತ ನಾನು ಹೇಳುವಂಥದ್ದು. ಆ ಕಾಲದಲ್ಲಿ ಧರ್ಮಸ್ಥಳದಲ್ಲಿ
ಒಳಗೆ ಪ್ರವೇಶ ಇಲ್ಲ, ಹೊರಗೆ ಪ್ರವೇಶ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಯಾವುದೇ ರೀತಿಯಲ್ಲಿ ಮಡಿವಂತಿಕೆ ಮಾಡಲಿಕ್ಕಿಲ್ಲ. ಹೇಗೆ? ಈಗಲೂ ಇಲ್ಲ, ಒಳ್ಳೆ ನಮ್ಮ ಕಾವಂದರಿದ್ದಾರೆ, ನಾನು ಹೇಳುವಂಥದ್ದು ಹೇಳುವಂಥ ಇಲ್ಲ ಅಂತೇಳಿ. ಅಲ್ಲಿ ಭೇದ ಇಲ್ಲ, ಜಾತಿ ಭೇದ ಬರಲಿಕ್ಕಿಲ್ಲ. ಅಲ್ಲಿ ಯಾವುದೇ ರೀತಿಯ ನಾವು ಮೇಲು ಕೇಳು ಭೇದ ಬರಲಿಕ್ಕಿಲ್ಲ. ಎಲ್ಲರೂ ಸಮಾನರೆ ಅಂತ ಹೇಳುವುದಕ್ಕೆ ಆ ಕಾಲದಲ್ಲಿ ಕೇವಲ ಒಂದು ಕಾರ್ಮಿಕನಾಗಿ ಹೋದ, ಈಗಿನ ಭಾಷೆಯಲ್ಲಿ ಹೋದಂತಹ ಆ ಸ್ವರೂಪದಲ್ಲಿ ಹೋದಂತಹ ಆತನಿಗೆ ಅಮ್ಮುಬಳ್ಳಾಲ್ತಿ ಏನು ಮಾಡ್ತಾರೆ? ತಾನು ದೇವರಿಗೆ ತಂದಂಥ ಪ್ರಸಾದವನ್ನು ಮಗುವಿಗೆ ಕೊಟ್ಟಾಗೆ ಕೊಡ್ತಾರೆ. ಬೀಡಿಗೆ ಬಂದು ಅನ್ನಾಹಾರವನ್ನು ಕೊಡ್ತಾರೆ. ಎಂಥ ಧರ್ಮಾತ್ಮರವರು! ಅವರೇ ಬಡಿಸೋದು, ಇನ್ನೊಬ್ಬರು ಬಡಿಸೋದಲ್ಲ. ಯಾರೇ ಬರಲಿ, ದೊಡ್ಡವರಿಗೊಂದು ನ್ಯಾಯ, ಚಿಕ್ಕವರಿಗೊಂದು ನ್ಯಾಯ ಅಲ್ಲ, ಅವರೇ ಬಡಿಸ್ತಾರೆ. ಇದರಿಂದ ಸಂತುಷ್ಟನಾಗ್ತಾನೆ. ಆವಾಗ ಮನೆಯ ಬಗ್ಗೆ ಕೇಳ್ತಾನೆ, ಅವನಿಗೆ ಗೊತ್ತಿದ್ದು ಕೇಳ್ತಾನೆ. ಆವಾಗ ಗಂಡನ ಬಗ್ಗೆ ಹೇಳ್ಕೊಳ್ಳಾಗ, ನೀವೇನು ಚಿಂತೆ ಮಾಡಬೇಡಿ, ನನಗೆ ಸ್ವಲ್ಪ ಮದ್ದು ಮೂಲಿಕೆ ಗೊತ್ತಿದೆ ಅಂತ ಹೇಳ್ತಾನೆ. ಆವಾಗ ನುಡಿಕಟ್ಟಿದೆ, ಆಕಾಶಕ್ಕೂ ಬೋಯಿನ ಕೊಡಿ ಮರ್ದು, ಪಾತಾಳಗೂ ಬೋಯಿನ ಬೇರೆ ಮಾಡ್ದು, ಪತ್ತಿಯೇ ಪಾಸುಡಿತ್ತಿನ ಜಿನರಾಜ ಬೆರ್ಗಡೆನ ದಡೆರ್ದಲಕ್ಕ ಅದು ಚೌಕಗುಂತಾಯ ಅಂತ ಹೇಳಿದ್ರು. ತುಡುವಿನ ನುಡಿಕಟ್ಟು ಭಾಳ ಅದ್ಭುತ. ಆಕಾಶಕ್ಕೆ ಹೋದಂಥ ಚಿಗುರು ಮದ್ದನ್ನು ತೆಗೆದು, ಪಾತಾಳಕ್ಕೊಂದು ಬೇರು ಮದ್ದನ್ನು ತೆಗೆದು, ಪಾಸಲ್ಲಿ ಮಲಗಿದಲ್ಲಿದ್ದಂಥ ಜನರಾಜ ಬೆರಗಡೆಯವರನ್ನು ಮದ್ದುಣಿಸಿ ಎಬ್ಬಿಸ್ತಾನೆ. ಆಶ್ಚರ್ಯ ಆಗ್ತದೆ ಅವರಿಗೆ. ಆದರೂ ಸಂಶಯ ಇರ್ತದೆ, ಯುವ ವ್ಯಕ್ತಿ ಅಲ್ಲ ಅಂತೇಳಿ. ಆದರೂ ಕೂಡ ವ್ಯಕ್ತಿಯಾಗಿರ್ತಾನೆ. ಕಟ್ಟ ಕಡೆಗೆ ಹೇಳ್ತಾರೆ, ಯಾವುದು ಈಗ ಒಂದೊಂದು ವಾದಿರಾಜ ಸ್ವಾಮಿಗಳಂತಾರೆ, ಬೇರೆ ಬೇರೆ ಹೇಳ್ತಾರೆ. ಆದರೆ ಶಿವಯೋಗಿಗಳು ಅಂತ ಹೇಳ್ತಾರೆ, ನನಗೆ ಸರಿಯಾಗಿ ಸ್ಪಷ್ಟತೆ ಇಲ್ಲ. ಶಿವಯೋಗಿಗಳಂತ ಹೇಳ್ತಾರೆ. ಬಂದಾಗ ದೇವರಿಲ್ಲದ ಕಾಲದಲ್ಲಿ ನಾನು ಅನ್ನಾಹಾರವನ್ನು ಸ್ವೀಕರಿಸುವುದಿಲ್ಲ ಅಂಥೇಳಿ ನೇತ್ರಾವತಿಯಲ್ಲಿ ಮಿಂದು ಬಂದೆ ಹೇಳುವಾಗ, ಯಾಕೆ ಚಿಂತೆ ಮಾಡ್ತೀರಿ, ನಾನು ವ್ಯವಸ್ಥೆ ಮಾಡ್ತೇನೆ ಅಂತ. ಆವಾಗ ರಾತ್ರಿ ಬೆಳಗಾಗೋದ್ರೊಳಗೆ ಕದರಿಯಿಂದ ತಂದಂಥ ಶಿವಲಿಂಗವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಎಣಿಸ್ಬೇಕೀಗ, ದೊಡ್ಡ ದೊಡ್ಡ ಗುಡಿ, ಮಠ ಮಂದಿರ, ಚಿನ್ನದ ಕಲಶ, ಅದು ಏನು ಇಲ್ಲದೆ ಶಿವನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಅರ್ಥ ಅಲ್ವಾ ಅದರಿತ್ತು? ಹಾಗಾದರೆ ಯಾವ ರೀತಿ ಆಕಾರದಲ್ಲಿ ಭಾವುಕ ಭಕ್ತಿಗೆ ಭಗವಂತ ಒಲಿದು ಬರ್ತಾ ಇದ್ದ? ಧರ್ಮ ಯಾವ ರೀತಿ ಸಾಂಗ್ಯ ಆಗ್ತಾ ಇತ್ತು? ಅಂತಹ ಅಲ್ಲಿ ಪಂಚದಾನಗಳನ್ನು ಇವತ್ತು ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ. ಅನ್ನದಾನ, ವಸ್ತ್ರದಾನ, ಅಭಯದಾನ, ಗೋದಾನ, ಎಲ್ಲ ದಾನ, ಎಲ್ಲ ದಾನ, ವಿದ್ಯಾದಾನ, ಎಲ್ಲವನ್ನು, ಔಷಧಿ ದಾನ, ಎಲ್ಲವನ್ನು ಕೂಡ ನಡೆಸ್ಕೊಂಡು ಬರ್ತದೆ. ಈ ದಾನವನ್ನು ಮಾಡಬೇಕು ಅಂತ ಬೋಧನೆಯನ್ನು ಮಾಡ್ತಾನೆ. ಅಂತಹ ಕಷ್ಟ ಬಂದರೆ ಪಡ್ಡಾಯಿ ಪರಿಬಾಕಿಲು ಜತ್ತು ಕೊರುವೆ ಅಂತ, ಮೂಡನ ಪಡುವನ ಪರಿಬಾಕಿಲು ಬಾಗಿಲ ಇಳಿದು ಕೊಡ್ತೇನೆ, ನನಗೆ ಬೇಕಾದಷ್ಟು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಅಭಯ ಕೊಟ್ಟಂತಹ ಆ ಪಂಜುರ್ಲಿಯ ಕಥೆಯನ್ನು ಏನಂತ ಹೇಳೋದು? ಆ ಪಂಜುರ್ಲಿ ನನ್ನ ಆರಾಧ್ಯ ಶಕ್ತಿ, ನನ್ನ ಹೃದಯ, ನನ್ನ ಪ್ರಾಣ, ಎಲ್ಲವೂ ನಂದೆ. ಅವ ಇದ್ದದ್ರಿಂದ ಸಾಮಾನ್ಯ ಗುಡಿಸಲಲ್ಲಿ ಹುಟ್ಟಿದಂಥ ಈ ಕತ್ತಲ್ಸಾರ್ ಇವತ್ತು 6 ಸಾರಿ ವಿಶ್ವ ತಿರುಗಿ ತುಳುನಾಡಿನ ದೈವಾರಾಧನೆ ಬಗ್ಗೆ, ಭಾಷಾ ಸಂಸ್ಕೃತಿಯ ಬಗ್ಗೆ, ಈ ನೆಲದ ಸೊಗಡಿನ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯ ಮಾಡಿಕೊಳ್ಳಕ್ಕೆ ಆಯಿತು. ಖಂಡಿತವಾಗಿ ನಾನು ದೊಡ್ಡವನಲ್ಲ, ನಾನು ಇನ್ನೂ ಕೂಡ ಬಿಂದುವಾಗಿದ್ದೇನೆ. ನನಗೆ ಗೊತ್ತಿರುವಂಥದ್ದನ್ನು ನಾನು ತಿಳಿಸ್ಲಿಕ್ಕೆ ಅವನ ಅನುಗ್ರಹದಿಂದ ಸಾಧ್ಯ ಆಯಿತು. ಗುಡಿಸಲಲ್ಲಿ ಹುಟ್ಟಿದವ, ಇವಾಗಲೂ ಕೂಡ ಒಂದಷ್ಟು ದೇಶದಾದ್ಯಂತ ಎಲ್ಲರೂ ನನ್ನನ್ನು ಪ್ರೀತಿ ಮಾಡುವಾಗ ಆಯಿತು. ಕಡಲೆ ಎಳ್ಳಿನೊಟ್ಟಿಗೆ ಒಂದೊಂದು ಕಡಲೆ ಇರ್ತದೆ, ನನಗೆ ಹೊಗಳವರೇ ಇರಬೇಕಂತ ನಿರೀಕ್ಷೆ ಮಾಡಲಿಕ್ಕಿಲ್ಲ. ದೂರವರಿರ್ತಾರೆ, ಅವರವರ ಮನೋಧರ್ಮ, ಅವರವರ ಹಕ್ಕು, ಅವರವರ ವಾಕ್ ಸ್ವಾತಂತ್ರ್ಯ. ಅಂತೂ ಯಾವ ವ್ಯಕ್ತಿಯು ಪರಿಪೂರ್ಣ ಅಂತ ಆಗಲಿಕ್ಕಿಲ್ಲ. ಬಿಳಿ ಬಟ್ಟೆ ತೊಟ್ಟ ಮೇಲೆ ಅವನು ತಾಗಿಸ್ಕೊಂಡಾದರೂ ಕಲೆ ಆಗ್ತದೆ, ಇನ್ನೊಬ್ಬರು ರಟ್ಟಿಸಿದ್ರೂ ಕಲೆ ಆಗ್ತದೆ. ಎಲ್ಲವನ್ನೂ ಪರಿಹಾರ ಮಾಡಿ ಧೈರ್ಯ ತುಂಬಿ ಕಣ್ಣಲ್ಲಿ ಹೋಗುವಂಥ ಕಣ್ಣ ಬದಿಯಲ್ಲಿ ಓಡಿಸುವಂತಹ, ನಮಗೆ ಗೆಂಡದ ಮಳೆ ಬಿದ್ದರೂ ಕೂಡ ಕಬ್ಬಿಣದ ಕೊಡೆಯಾಗಿ ಕಾಯುವವ, ಅದು ನಮ್ಮ ಅಪ್ಪ, ನಮ್ಮ ತಾಯಿ, ನಮ್ಮ ಮಾವ, ಅದು ಅಣ್ಣಪ್ಪ, ನಮ್ಮ ಧರ್ಮದೈವ ಪಂಜುರ್ಲಿ ಅವನೇ. ಅಂತಹ ಪಂಜುರ್ಲಿಯ ಕತೆ ಬೇರೆ ಬೇರೆ ಕಡೆಗಳಲ್ಲಿ. ಮತ್ತು ಆತ ಇದು ಪಾರ್ಧನ ಸಂಧಿ ಅಂತೇಳಿದ್ರೆ ಇಲ್ಲಿಂದ ಇನ್ನೊಂದು ಕಡೆಗೆ ಹೋದರೆ ಯಾವ ಕತೆ ಇದೆ ಅಂತದೆಲ್ಲ ಕತೆಗಳಿರ್ತವೆ. ಇದು ಪಂಜುರ್ಲಿಯ ಕತೆ.